ಈ ಸಂಘರ್ಷ ಹಿಂದೇನೂ ನಿಂತಿಲ್ಲ ಈಗಲೂ ನಿಲ್ಲಲ್ಲ ಮುಂದೆ ನಿಲ್ಲೋ ಲಕ್ಷಣನೂ ಕಾಣಿಸಲ್ಲ ಆ ಜಟಾಪಟಿ ಅಂತೂ ಇದ್ದೇ ಇರುತ್ತೆ ಲಾಬಿ ಈಗ ಇನ್ನೂ ದೊಡ್ಡ ಮಟ್ಟಕ್ಕೆ ಶುರುವಾಗುತ್ತೆ ಮೊದಲ ಬ್ರೇಕಿಂಗ್ ನ್ಯೂಸ್ ಮಾರ್ಚ್ ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್ ಆಗೋ ಸಾಧ್ಯತೆ ಇದೆಯಂತೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಆಕಾಂಕ್ಷಿಗಳಿಂದ ಸದ್ದಿಲ್ಲದೆ ಕಸರತ್ತು ನಡೀತಾ ಇದೆ ಬ್ರೇಕಿಂಗ್ ನ್ಯೂಸ್ यहा गली मुख्यमंत्री ना देहली हिं शुरुआत केवर देहली हो प्लान केवर मुंचे वटे हॉबिट्र आगे सो देहली बंगलूरन लाबी अंत जोर नड़ीता है बंगलूरन सी एम बोम्मायी मेले आता तुम जन सोमवार देहली हे अंत गोतु आकांक्षी भेटी माके दौड़ा एम पी रेणुकाचार्य और ना फिट क्याडेट नन बरलो इस सारी मंत्री स्थान अंतर ಬಸನಗೌಡ ಪಾಟೀಲ್ ಎತ್ತಾಳ್ ಸೆಪರೇಟ್ ಹೇಳಬೇಕಾಗಿಲ್ಲ ಅವರಂತೂ ಪ್ರತಿ ಸಂದರ್ಭದಲ್ಲೂ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು ಪ್ರತಿ ಒಬ್ಬರನ್ನು ಬಿಟ್ಟಿಲ್ಲ ಅವರು ಈ ಬಾರಿ ಸರ್ಕಸ್ ಜೋರಾಗಿದೆ ಅವರು ಇನ್ನು ದೆಹಲಿಗೆ ಮೊದಲ ಬಾರಿಗೆ ಒಟ್ಟಿಗೆ ಹೋಗೋದಕ್ಕೆ ತಯಾರಿ ಆಗಿದೆ ದೆಹಲಿಯಲ್ಲಿ ನಾಯಕರನ್ನ ಭೇಟಿಯಾಗಿ ಒತ್ತಡಕ್ಕೂ ಕೂಡ ಪ್ಲಾನ್ ಮಾಡೋದಕ್ಕೆ ತುಂಬಾ ಜನ ಈಗ ಆಗಲೇ ಯೋಜನೆ ರೂಪಿಸಿಕೊಂಡಿದ್ದಾರೆ ಈ ಬಾರಿ ಬಿವೈ ವಿಜಯೇಂದ್ರಗೆ ಸಂಪುಟದಲ್ಲಿ ಸ್ಥಾನ ಸಿಗೋ ಸಾಧ್ಯತೆ ಇದೆಯಂತೆ ಸಂಪುಟ ಸೇರೋದಕ್ಕೆ ಬಿವೈ ವಿಜಯೇಂದ್ರ ಕಸರತ್ತು ಮಾಡುತ್ತಿದ್ದಾರೆ ಅಂತ ಸುದ್ದಿ ಬ್ರೇಕಿಂಗ್ ನ್ಯೂಸ್ ಕಳೆದ ಬಾರಿ ಕೊನೆಯ ಗಳಿಗೆಯಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಆದರೆ ಈ ಬಾರಿ ಏನಾದರೂ ಹೈಕಮಾಂಡ್ ಒಲವು ತೋರಿಸುತ್ತಾ ಮುಖ್ಯಮಂತ್ರಿಗಳು ಓಕೆ ಅಂದ್ರು ಹೈಕಮಾಂಡ್ ಕ್ಲಿಯರೆನ್ಸ್ ಕೊಡುತ್ತಾ ಅನ್ನೋದು ಈಗಿರೋ ಪ್ರಶ್ನೆ सो विजयेंद्र और हाईकमांड बे क्लियरेंस कोट्रे बारी विजयेंद्र और कूड़ा संपुट सचिव आगतारे सुद्दि इन सचिव स्थान के सीपी योगेश्वर भर्जरी सर्कस मारुत्तिद्दारे इत्तीचेगे सीएम हिंदे मुंदे योगेश्वर तुम्बा ओडाडुत्तिद्दारे क्षेत्रदल्लू कूड़ा पक्षद चटुवटिकेगळल्ली तडुगिसिकोंडिद्दारे सीपी वाय ब्रेकिंग न्यूज ಸರಣಿಯಾಗಿ ಇತ್ತೀಚೆಗೆ ಕೆಲವು ದಿನಗಳಿಂದ ಸಿಪಿ ಯೋಗೇಶ್ವರ ಅವರು ಎಲ್ಲಾ ಕಡೆ ಕಾಣಿಸ್ಕೊತಿದ್ದಾರೆ ಮುಖ್ಯಮಂತ್ರಿಗಳ ಹಿಂದೆ ಮುಂದೆ ಎಲ್ಲ ಸಚಿವ ಸ್ಥಾನ ಬೇಕು ಅನ್ನುವ ಒತ್ತಡವನ್ನ ಹಾಕ್ತಿದ್ದಾರೆ ಯೋಗೇಶ್ವರಗೆ ಸಂಪುಟದಲ್ಲಿ ಸ್ಥಾನ ಕೊಡೋದಕ್ಕೆ ಸಿಎಂ ಒಲವು ತೋರಿಸಿದ್ದಾರಂತೆ ಹೈಕಮಾಂಡ್ ಮಟ್ಟದಲ್ಲಿ ಯೋಗೇಶ್ವರ ಒಂದಷ್ಟು ಲಾಬಿ ಮಾಡುತ್ತಾರೆ ಬೊಮ್ಮಾಯಿ ಸಂಪುಟದಲ್ಲಿ ಸಿಪಿವೈಗೆ ಏನಾದರೂ ಲಾಟರಿ ಗಿಟರಿ ಹೊಡೆಯುತ್ತಾ ಈ ಸರಿ ಕಾದು ನೋಡಬೇಕು ಚನ್ನಪಟ್ಟಣದ ಮಾಜಿ ಶಾಸಕರಿಗೆ ಪ್ರಸ್ತುತ ಪರಿಷತ್ತಿನ ಸದಸ್ಯರಿಗೆ ಈ ಬಾರಿ ಅವರನ್ನ ಮಿನಿಸ್ಟರ್ ಮಾಡಲೇಬೇಕು ಅಂತ ಏನಾದರೂ ಬೇರೆವರು ಲಬಿ ಮಾಡ್ತಿ ಅವರು ಬೇರೆವರ ಮೂಲಕ ಲಬಿ ಮಾಡಿಸ್ತಿದ್ದಾರ ಅವರು ಹೈಕಮಾಂಡ್ ಗೆ ತುಂಬಾ ಸರಿ 2 ವರ್ಷದಲ್ಲಿ ತುಂಬಾ ಸರಿ ಹೋಗಿ ಬಂದುಬಿಟ್ಟಿದ್ದಾರೆ ಆದರೆ ಈ ಬಾರಿ ಮತ್ತೆ ಆ ಲಬಿ ಜೋರಾಗಿ ನಡೆಯುತ್ತಿದೆ ಅಂತ ಸುದ್ದಿ ಹಾಗಾಗಿ ತುಂಬಾ ಕಡೆ ಕಾಣಿಸ್ಕೊತಿದ್ದಾರೆ ಅಂತ ಸುದ್ದಿ ಲೆಟ್ಸ್ ಸೀ ಮುಖ್ಯಮಂತ್ರಿಗಳು ಒಲವು ತೋರಿಸಿ ಅವರನ್ನ ಮಿನಿಸ್ಟರ್ ಮಾಡ್ತಾರ ಅಂತ ಕಾದು ನೋಡಬೇಕು ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕೃಷ್ಣ ಪೊಲಿಟಿಕಲ್ ಬ್ಯೂರೋ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಕೃಷ್ಣ ತುಂಬಾ ಜನ ಹಿಂದೆ ಮುಂದೆ ಓಡಾಡ್ತಾನೆ ಇದ್ದಾರೆ ಈಗಿರೋ ಪ್ರಶ್ನೆ ಯಾರನ್ನ ಕರ್ಕಳೋದು ಯಾರನ್ನ ಕೈ ಬಿಡೋದು ಅಂತಾನೇ ಇರುತ್ತೆ ಸೋ ಮುಖ್ಯಮಂತ್ರಿಗಳ ಮೇಲೆ ಯಾರೆಲ್ಲ ತುಂಬಾ ಒತ್ತಡ ಹಾಕ್ತಿದ್ದಾರೆ ಅಟ್ ದಿ ಸೇಮ್ ಟೈಮ್ ಹೈಕಮಾಂಡ್ ಲೆವೆಲ್ ಅಲ್ಲಿ ಇವರೆಲ್ಲ ಏನು ಒತ್ತಡ ಹಾಕ್ತಿದ್ದಾರೆ ಲಾಬಿ ಎಲ್ಲ ನಡೀತಾ ಇದೆ ಖಂಡಿತವಾಗ್ಲೂ ಹರೀಶ್ ಈಗಾಗಲೇ ಏನು ಮಾರ್ಚ್ ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಆಗುವಂತ ಸಾಧ್ಯತೆ ಇದೆ ಅದಕ್ಕೋಸ್ಕರವಾಗಿನೇ ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸದ್ದಿಲ್ಲದೆ ಬಹಳಷ್ಟು ಕಸರತ್ತನ್ನ ಮಾಡುತ್ತಿದ್ದಾರೆ ಒಂದ ಕಡೆ ದೆಹಲಿ ಮಟ್ಟದಲ್ಲಿ ಆಗಿರಬಹುದು ನಮ್ಮ ರಾಜ್ಯ ಮಟ್ಟದಲ್ಲೂ ಕೂಡ ರಾಜ್ಯದ ನಾಯಕರನ್ನ ಮತ್ತೆ ದೆಹಲಿಯಲ್ಲಿ ಇರತಕ್ಕಂತ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ತಾ ಇದ್ದಾರೆ ಮತ್ತೆ ನಮಗೆ ಈ ಬಾರಿ ಸಚಿವರದ ಸಂಪುಟದಲ್ಲಿ ಸ್ಥಾನವನ್ನ ಕೊಡಲೇಬೇಕು ಅನ್ನೋ ಪಟ್ಟನ್ನು ಕೂಡ ಹಿಡಿದಿದ್ದಾರೆ ಮತ್ತೆ ಈಗಾಗಲೇ ನೆನ್ನೆ ದಿನಕರ್ ಶೆಟ್ಟಿ ಅವರು ಕೂಡ ಏನು ಕುಮಟಾ ಶಾಸಕರು ಅವರು ಕೂಡ ಈಗಾಗಲೇ ಡೆಲ್ಲಿನಲ್ಲಿ ಹೋಗಿ ಒಂದಷ್ಟು ಜನ ಬಿಎಲ್ ಸಂತೋಷ್ ಅವರು ಸೇರಿದಂತ ಪ್ರಮುಖವಾದಂತ ನಾಯಕರನ್ನ ಭೇಟಿ ಮಾಡಿ ಬಂದಿದ್ದಾರೆ ಇದರ ಜೊತೆಗೆ ರಾಜ್ಯ ಮಂಡಲದಲ್ಲೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒತ್ತಡ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಾಗಿರತಕ್ಕಂತ ಸಿಪಿ ಯೋಗೇಶ್ವರ ಏನಿದ್ದಾರೆ ಇತ್ತೀಚೆಗೆ ಮುಖ್ಯಮಂತ್ರಿಗಳ ಜೊತೆ ಜಾಸ್ತಿ ಅವರ ಜೊತೆ ಸುತ್ತಾಡ್ತಾ ಇರುವಂತದ್ದು ಎಲ್ಲ ಒಂದ ಕಡೆ ಹಿಂದೆ ಯಡಿಯೂರಪ್ಪನವರ ಸಂಪುಟದಿಂದ ಕೈಬಿಟ್ಟ ನಂತರವಾಗಿ ಅವರು ತಟಸ್ಥರಾಗಿದ್ದರು ಮತ್ತೆ ಪಕ್ಷದ ಕಾರ್ಯಕ್ರಮಗಳು ಕೂಡ ಅವರು ತೊಡಗಿಸಿಕೊಂಡಿರಲಿಲ್ಲ ಮತ್ತೆ ಎಲ್ಲ ಒಂದ ಕಡೆ ಕಾಂಗ್ರೆಸ್ ಗೂ ಕೂಡ ಅವರು ಹೋಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಆದರೆ ಈಗ ಬೊಮ್ಮಾಯಿ ಸಂಪುಟದಲ್ಲಿ ಯಾವಾಗ ಪುನರ್ರಚನೆ ಆಗುತ್ತೆ ಅನ್ನೋ ಸದ್ದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈಗ ಯೋಗೇಶ್ ಅವರು ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದ ರೀತಿ ಒತ್ತಡ ತಂತ್ರವನ್ನ ಮಾಡುವ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ಮತ್ತೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಒಂದು ಒಲವನ್ನು ಕೂಡ
ತೋರಿದರೆ ಏನಲಾಗಿದೆ ಸಂಪುಟದಲ್ಲಿ ಸ್ಥಾನವನ್ನು ಕೊಡಬೇಕು ಅನ್ನುವಂತದ್ದು ಮತ್ತೆ ಈಗಾಗಲೇ ಪ್ರಭಾವಿ ನಾಯಕರು ಏನು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಪುತ್ರ ಕೂಡ ಬಿವೈ ವಿಜೇಂದ್ರ ಅವರು ಕೂಡ ಈ ಒಂದು ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಇದ್ದಾರೆ ಅನ್ನುವಂತದ್ದು ಮತ್ತೆ ಈಗಾಗಲೇ ಮುಖ್ಯಮಂತ್ರಿಗಳಿಗೂ ಕೂಡ ಈಗ ಎಲ್ಲೋ ಒಂದು ಕಡೆ ಬಿವೈ ವಿಜೇಂದ್ರ ಅವರಿಗೆ ಮಂತ್ರಿ ಸ್ಥಾನವನ್ನು ಕಲ್ಪಿಸುವಂತ ನಿಟ್ಟಿನಲ್ಲಿ ಒಲವು ತೋರಿದ್ದಾರೆ ಅನ್ನುವಂತದ್ದು ಆದರೆ ಎಲ್ಲೋ ಒಂದು ಕಡೆ ಅದಕ್ಕೆ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಡ್ತದೆ ಅನ್ನುವಂಥದ್ದು ಕೂಡ ಕೊಡುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಹರೀಶ್ ಈಗಾಗಲೇ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರು ಸಂಪೂರ್ಣ ಏನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿದ ನಂತರವಾಗಿ ಬಿವೈ ವಿಜೇಂದ್ರ ಅವರು ಕೂಡ ತಟಸ್ಥರಾಗಿದ್ದಾರೆ ಕೊನೆ ಕ್ಷಣದಲ್ಲಿ ಅವಾಗ ಸಂಪುಟ ಪುನರ್ರಚನೆ ಆದಂತ ಸಂದರ್ಭದಲ್ಲಿ ಬೊಂಬಾಯಿ ಹೊಸ ಸರ್ಕಾರ ಬಂದು ಸಂಪುಟ ರಚನೆ ಆದಂತ ಸಂದರ್ಭದಲ್ಲಿ ಅವರಿಗೂ ಕೂಡ ಕೊನೆ ಕ್ಷಣದಲ್ಲಿ ಮಂತ್ರಿ ಸ್ಥಾನ ಕೈ ತಪ್ಪಿತ್ತು ಇದೀಗ ಎರಡನೇ ಬಾರಿಯಲ್ಲಿ ಅವರು ಸಂಪುಟದಲ್ಲಿ ಸ್ಥಾನವನ್ನ ಗಿಟ್ಟಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಮತ್ತೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಮತ್ತು ಯಡಿಯೂರಪ್ಪನವರು ಕೂಡ ಅವರ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದಾರೆ ಮತ್ತೆ ಮುಖ್ಯಮಂತ್ರಿಗಳು ಕೂಡ ವಿಜೇಂದ್ರ ಅವರಿಗೆ ಸಂಪುಟದಲ್ಲಿ ಸ್ಥಾನವನ್ನು ಕೊಡಬೇಕು ಅನ್ನೋ ಒಂದು ಒಲವನ್ನು ತೋರಿದ್ರು ಕೂಡ ಅಂತಿಮವಾಗಿ ಹೈಕಮಾಂಡ್ ಅದಕ್ಕೆ ಒಪ್ಪಿಗೆಯನ್ನು ಕೊಡುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮಾಡಿಸಿದೆ ಎಲ್ಲ ಒಂದು ಕಡೆ ಅದಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಡಲ್ಲ ಅನ್ನೋದು ಕೂಡ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ ಮತ್ತೆ ಇವರಿಂದನೇ ಸಂಪುಟ ವಿಸ್ತರಣೆಯ ವಿಳಂಬ ಆಗುತ್ತೆ ಅನ್ನೋದು ಕೂಡ ಬಿಜೆಪಿ ಶಾಸಕರದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಎಲ್ಲ ಒಂದು ಕಡೆ ತಾವು ಮಂತ್ರಿ ಆಗಬೇಕು ಆದರೆ ಈಗ ಇವರು ಬಂದಿರೋದ್ರಿಂದಾಗಿ ಅಂತಿಮವಾಗಿ ಹೈಕಮಾಂಡ್ ಇದಕ್ಕೆ ತಿರಸ್ಕಾರ ಮಾಡಬಹುದು ಅದರಿಂದ ಸಂಪುಟ ರಚನೆ ಆಗುವಂಥದ್ದು ವಿಸ್ತರಣೆ ಆಗುವಂಥದ್ದು ಕೂಡ ಇದು ವಿಳಂಬ ಆಗುತ್ತೆ ಅನ್ನೋದು ಕೂಡ ಶಾಸಕರ ಧೋರಣೆ ಆಗಿದೆ ಮತ್ತೆ ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಒತ್ತಡ ತಂತ್ರ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಮತ್ತೆ ಸೋಮವಾರ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳ್ತಾ ಇದ್ದಾರೆ ಅದರ ಜೊತೆಗೆ ಒಂದಷ್ಟು ಜನ ಶಾಸಕರುಗಳು ಕೂಡ ದೆಹಲಿಗೆ ಹೋಗಿ ಅಲ್ಲಿ ಲಾಬಿಯನ್ನು ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಹರೀಶ್ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡೋದಕ್ಕೆ ನೀವು ಮುಂದುವರಿತೆ ಮತ್ತೊಂದು ಬ್ರೇಕ್ ಆದ್ಮೇಲೆ